ಮಂಗಳೂರಿನ ಮಾಧ್ಯಮ ಮಿತ್ರರಿಗೆ ಕೆಟಿಎಂ ಸಿನಿಮಾ ತಂಡದ ಪರವಾಗಿ ನಾನು ಮತ್ತೆ ದೀಕ್ಷಿತ್ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀವಿ. ಯಾಕೆ ಮಂಗಳೂರಲ್ಲೇ ಇದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೀಬೇಕು ಅಂತ ಅನ್ನಿಸ್ತು ಅಂದ್ರೆ, ಮಂಗಳೂರಿನ ಸುತ್ತಮುತ್ತ, ಮಂಗಳೂರು, ಉಡುಪಿ, ಕಾರ್ಕಳ ಈ ಜಾಗ ಪ್ಲಸ್ ಬೆಂಗಳೂರು ಎಲ್ಲ ಇಷ್ಟು ಜಾಗಗಳಲ್ಲಿ ಚಿತ್ರೀಕರಣ ಮಾಡಿರುವಂತಹ ಸಿನಿಮಾ ಇದು. ಮಂಗಳೂರಿನ ಸಿನಿಮಾದಲ್ಲಿ ಅರ್ಧಕ್ಕರ್ಧ ಪ್ರತಿಭೆಗಳೆಲ್ಲೂ ಮಂಗಳೂರಿನವರಿರೋದು ಇದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಬಹಳ ಒಳ್ಳೆಯ ಸಿನಿಮಾ ಹಂಗ ಅನ್ಕೊಂಡೆ ನಾವು ನಿಮ್ ಮುಂದೆ ಬರ್ತಾ ಇರೋದು. ಕೊನೆಗೆ ನೀವ್ ಹೇಳ್ಬೇಕಾದ್ರು ಹೇಗಿದೆ ಸಿನಿಮಾ ಅನ್ನೋದು. ದೀಕ್ಷಿತ್ ನ ದಿ ಆದ ನಂತರದ ಸಿನಿಮಾ ಇದು ಕನ್ನಡದಲ್ಲಿ, ಹಾಗಾಗಿ ಅದಕ್ಕೊಂದು ಒಳ್ಳೆ ಓಪನಿಂಗ್ ಪ್ಲಸ್ ಆರ್ಟಿಸ್ಟ್ಗಳು ಮಂಗಳೂರಿನವರೇ ಆಗಿರೋದ್ರಿಂದ ಆ ಒಂದು ಓಪನಿಂಗ್ ನಮ್ಗೆ ಇಲ್ಲಿ ಸಿಕ್ಕಿದ್ರೆ ಬಹಳ ಒಳ್ಳೇದು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ. ಹೇಳ್ಬೇಕು ಅಂತಂದ್ರೆ, ಒಂದು ಹುಡುಗನ ಕತೆ 10 ವರ್ಷದ ಅವನ ಬಗ್ಗೆ ಬರೆದು, ಒಂದು 17 ವರ್ಷದಿಂದ ಶುರುವಾದ ಅವನ ಉಡುಪಿ ಮಂಗಳೂರಲ್ಲಿ ಅವನ ಬಾಲ್ಯ ಶುರುವಾಗುತ್ತೆ. ಅಲ್ಲಿಂದ ಶುರುವಾದಂತ ಕತೆ ಕಾರ್ಕಳ ಮತ್ತು ಹಾಗೆ ಬಿಡ್ಲು ಟ್ರಾವೆಲ್ ಆಗಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವನ ಜೀವನದಲ್ಲಿ ಅನ್ನೋದೇ ಮುಖ್ಯ ಕತೆ ಸಿನಿಮಾ. ಸೊ ಒಂದು ಮೂಡ್ ಶೇರ್ ಮಾಡಿ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಭಾಷಣ ಹಾಗೆ ಹೋಗ್ತಾ 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 ಒಂದೊಂದು ವಯಸ್ಸು ಮತ್ತು ಮೂರ್ ಶೇರ್ ಮಾಡಿ ಓವರ್ಆಲ್ ಕತೆ ಒಂದು 10 ವರ್ಷದ ಬರೆಯುತ್ತೆ. ಹೌದು ಸರ್, ಅಂದ್ರೆ ಕೆಟಿಎಂ ರೈಸ್ ಇನ್ ಲವ್ ಅಂತ ಹಾಕಿದೆ, ಜನರಲ್ಲಿ ಫಾಲ್ ಇನ್ ಲವ್ ಅಂತ ಎಲ್ಲ ಕಡೆ ಮೆನ್ಷನ್ ಮಾಡ್ತಾರೆ, ಬಟ್ ರೈಸ್ ಇನ್ ಲವ್ ಅಂತಾನೆ ಮೆನ್ಷನ್ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇದೆ, ಇನ್ಸ್ಪೈರ್ ಮಾಡುವಂತ ಕತೆ. ಅಂಡ್ ಅದ್ರ ಜೊತೆಗೆ ಲವ್ ಸ್ಟೋರಿ ಇದಕ್ಕೆ ಕನೆಕ್ಟ್ ಆಗುವಂತ ಕತೆ. ಲವ್ ಸ್ಟೋರಿನ ಖಂಡಿತ ಹೌದು, ಆದ್ರೆ ಬರೀ ಲವ್ ಸ್ಟೋರಿನ ಅಲ್ಲ, ಯಾಕಂದ್ರೆ ಬೇರೆ ಅಂಶಗಳ ಬಗ್ಗೆನೂ ಮಾತಾಡುತ್ತೆ ಸಿನಿಮಾ. ತಂದೆ ತಾಯಿಯ ಬಾಂಧವ್ಯದ ಬಗ್ಗೆ ಆಗಿರ್ಬೋದು, ಸ್ನೇಹಿತರ ಬಾಂಧವ್ಯದ ಬಗ್ಗೆ ಆಗಿರ್ಬೋದು, ಆಮೇಲೆ ಕಾಲೇಜ್ ಊರಿನ ಊರು ಬಿಟ್ಟು ಬೇರೆ ಕಾಲೇಜ್ಗಳಿಗಾಗಿ ಹೋದಾಗ ಹುಡುಗರಿಗೆ ಅಲ್ಲಿ ಏನೇನೆಲ್ಲ ಎದುರಾಗ್ಬೋದು ಅನ್ನೋದು ಬಗ್ಗೆ ಆಗಿರ್ಬೋದು. ಸೊ ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದೆ ಸಿನಿಮಾದಲ್ಲಿ ರಿವ್ಯೂ ಮಾಡಿದ್ವಿ. ಅದಕ್ಕೆ ಅಂತ ಒಂದು ಸನ್ನಿವೇಶ ಇದೆ ಸಿನಿಮಾ ಎಂಡ್ ಅಲ್ಲಿ. ಸೊ ಆ ಸನ್ನಿವೇಶದಲ್ಲಿ ನಾವು ರಿವ್ಯೂ ಮಾಡಿದ್ವಿ. ಸಿನಿಮಾ ನೋಡ್ಲೇಬೇಕು ಸರ್. ಆಸ್ ಅನ್ ಆಕ್ಟರ್ ಆಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಅಷ್ಟು ಅರಿವಿನ, ಬಟ್ ಆದ್ರೂ ಇವತ್ತಿನ ದಿನದಲ್ಲಿ ಏನಾಗುತ್ತೆ, ಹೊಸಬರು ಸಿನಿಮಾ ಜೊತೆಗೆ 10 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆ 10 ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಆ ಲೈನ್ನಲ್ಲಿ ಮಲ್ಟಿಪ್ಲೆಕ್ಸ್ ಎಲ್ಲ ನಮ್ಮ ಮ್ಯಾಂಗ್ಳೂರಲ್ಲಿ ಭಾರತ್ ಸಿನಿಮಾದಲ್ಲಿ 2 ವರ್ಷಗಳಲ್ಲಿ ಮೊದಲನೇ ವಾರ ಪ್ರತಿದಿನ ಉತ್ತಮ ಪ್ರತಿಕ್ರಿಯೆ ಬಂದರೆ ಮುಂದಿನ ವಾರದಿಂದ ಶೋಸ್ ಜಾಸ್ತಿ ಆಗುತ್ತೆ. ಎಲ್ಲಾ ಮಾಲ್ಗಳಲ್ಲಿ ಎಲ್ಲಾ ಕಡೆ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು, ಯಾಕಂದ್ರೆ ಇವಾಗ ಮಾಲ್ ಬೂತ್ ಜಾಸ್ತಿ ಇದು ಮಾಡ್ತಿರೋ ಕಾನ್ಸಂಟ್ರೇಟ್ ಮಾಡಿರೋ ಮಾಲ್ಸ್ ಕಾನ್ಸಂಟ್ರೇಟ್ ಮಾಡಿದ್ವಿ ಎಲ್ಲಾ ಮಾಲ್ಗಳಲ್ಲಿ. ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ 4 ವರ್ಷ ಗ್ಯಾಪ್ ತಗೊಂಡೆ ಅಂತ. ಯಾಕಂದ್ರೆ ಪ್ರತಿ ಸಿನಿಮಾ ಮಾಡುವಾಗ ನನ್ನ ಉದ್ದೇಶ ಮಾಡಿರುವ ಜನ ಸಿನಿಮಾನೇ ಮತ್ತೆ ಮಾಡಬಾರ್ದು, ಮಾಡಿರುವ ಪಾತ್ರವನ್ನೇ ಮತ್ತೆ ರಿಪೀಟ್ ಮಾಡಬಾರ್ದು, ಹೊಸದೇನೋ ಮಾಡಬೇಕು, ಹೊಸ ಪಾತ್ರಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅಂಡ್ ಈ ಪಾತ್ರ ತುಂಬಾ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಒಂದು ಸಣ್ಣ ಹುಡುಗನ ಪಾತ್ರ ಮಾಡುವಾಗ ಅವನ ಕೆಜಿ ಕಮ್ಮಿ ಮಾಡೋದಾಗಿರ್ಬೋದು ಅಥವಾ ಮತ್ತೆ 4ನೇ ಎಪಿಸೋಡ್ ಬಂದಾಗ ಮುಖ್ಯ ಆಗ್ತಿ ಜಾಸ್ತಿ ಮಾಡೋದಾಗಿರ್ಬೋದಾಗಿರ್ಬೋದು. ನಾನು ತುಂಬಾ ಪ್ರೊಸೆಸ್ ಇತ್ತು ಸಿನಿಮಾದಲ್ಲಿ. ಸೊ ಹಾಗಾಗಿ ಟೈಮ್ ತಗೊಂಡು ಯೂಸ್ ಮಾಡಿದ್ವಿ, ಯಾಕಂದ್ರೆ ದೇಹದಲ್ಲಿ ಒಂದು ಜವಾಬ್ದಾರಿ ಬಂತು, ಎಲ್ಲರೂ ನೋಡಿ ತುಂಬಾ ಮೆಚ್ಚಿಗೆ ಇರುತ್ತೆ ಪರಿಸ್ಥಿತಿಯಲ್ಲಿ ಕಲಾವಿದರು ಜವಾಬ್ದಾರಿ ಬರುತ್ತಲ್ಲ, ಆ ಜವಾಬ್ದಾರಿಯಿಂದ ತುಂಬಾ ಭಯ ಆಯ್ತು. ಸೊ ಹಾಗಾಗಿ ತುಂಬಾ ಟೈಮ್ ತಗೊಂಡು ಮಾಡಿದಂತ. ಇದು ದೀಕ್ಷಿತ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇತ್ತೀಚೆಗೆ ಬಂದ ನಟರಲ್ಲಿ ಎಲ್ಲಾ ಭಾಷೆಗಳು ತೆಲುಗು, ತಮಿಳು, ಕನ್ನಡ ಹಾಗೂ ಮಲಯಾಳಂ 4 ಭಾಷೆಯ ಸಿನಿಮಾಗಳಲ್ಲಿ ಅಲ್ಲಿನ ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಸೊ ಹಾಗಿರೋದ್ರಿಂದ ಆ ಗ್ರೋತ್ ದೀಕ್ಷಿತ್ ನಾನು ಮೊದಲಿಂದ ನೋಡೋ ಈ 10 ವರ್ಷದಲ್ಲಿ ದೀಕ್ಷಿತ್ನ ಗ್ರೋತ್ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಕಣ್ಣಲ್ಲಿ ಸರ್ ಓಕೆ ಈ ಹುಡುಗ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ನಾವು ಕಾಯ್ಬೇಕಾದಂತಹ ಗ್ರೋತ್ ದೀಕ್ಷಿತ್. ಹಾಗಾಗಿ ಕೆಟಿಎಂ ನ ನೋಡ್ಬೇಕು ಇವಾಗ, ದಿಯಾ ಮತ್ತೆ ಕೆಟಿಎಂ ಇರುವಂತಹ ಆ ಚೇಂಜ್ ಓವರ್ಗಳು ಏನಿವೆ ಅವನ ಗ್ರಾಫ್ ಅಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಹೇಗ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಈಗಿನ ಯಂಗ್ಸ್ಟರ್ಸ್ ಒಂದೇ ಅಪಿಯರೆನ್ಸ್ ಅಲ್ಲಿ ಸಿನಿಮಾಗಳನ್ನ ಮುಗಿಸ್ಬಿಡ್ತಾರೆ 2 ತಿಂಗಳಲ್ಲಿ. ಆಲ್ಮೋಸ್ಟ್ 1.5 ವರ್ಷ ಶೂಟಿಂಗ್ ಅಲ್ಲಿ ಬೇರೆ ಬೇರೆ ಟೈಮ್ ಕಾಲಘಟ್ಟದಲ್ಲಿ ನಾವು ಆ ಸಿನಿಮಾನ ಶೂಟ್ ಮಾಡ್ಬೇಕಾಯ್ತು. ಹಾಗಾಗಿ ನಾವು ಕೂಡ ಯಾರು ಸಪೋರ್ಟಿಂಗ್ ಆರ್ಟಿಸ್ಟ್ ಗಳು ಕೂಡ ನಾವು ಅದಕ್ಕೋಸ್ಕರ ಕಾಯ್ಬೇಕಾಯ್ತು. ಹಾಗಾಗಿ ಇಟ್ ವಾಸ್ ರಿಯಲಿ ಎಕ್ಸ್ಟ್ರೀಮ್, ಅದ್ರ ಪೇನ್ಫುಲ್. ಅದು ಒಂದು ಮಗುನ
ಭೂಮಿಗೆ ತರುವಂತಹ ಪ್ರಾಸೆಸ್ ಅಲ್ಲಿ ಎಷ್ಟು ಪೇನ್ ಅನುಭವಿಸ್ತೀವಲ್ಲ, ಹ್ಯಾಸ್ ಗಾನ್ ಟು ಗಾನ್ ಟು ಎವ್ರಿಥಿಂಗ್. ಗಡ್ಡ ಬಿಡೋದಿರ್ಬಹುದು, ಸಿಕ್ಸೋದಿರ್ಬಹುದು, ಆಮೇಲೆ ಅದಕ್ಕೋಸ್ಕರ ಗೇನ್ ಆಗೋದು, ಇಳಿಸೋದು, ಟ್ರೆಮೆಂಡಸ್ ಎಫರ್ಟ್ ಆನ್ ಹಿಸ್ ಪಾರ್ಟ್. ಹಾಗಾಗಿ ಅದನ್ನು ನೋಡೋದಕ್ಕಾದ್ರೂ ನಾವು ನಾನು ರಿಕ್ವೆಸ್ಟ್ ಮಾಡ್ಕೊತದ ಎಲ್ರು ಥಿಯೇಟ್ರಿಗೆ ಬರಲೇಬೇಕು ಅಂತ. ನಾನು ಅವನ ತಾಯಿಯಾಗಿ ಅಭಿನಯ ಮಾಡಿದ್ದೀನಿ, ಬಹಳ ಒಳ್ಳೆ ಔಟ್ಪುಟ್ ಇದೆ, ನೋಡಿದವರೆಲ್ಲರು ಮೆಚ್ಕೊತಿದ್ದಾರೆ. ಹಾಗಾಗಿ ಕೆಟಿಎಂ ಬಹಳ ಒಳ್ಳೆ ಸಿನಿಮಾ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಒಬ್ಬ ನಟನ ಬೇರೆ ಬೇರೆ ಶೇಡ್ಸ್ ಗಳನ್ನ ಇಡೀ ಒಂದು ಆ ತಂಡ ಅಲ್ಲಿನ ಬಹಳ ಒಳ್ಳೆ ಸಪೋರ್ಟಿಂಗ್ ಆಕ್ಟರ್ ಗಳ ಒಂದು ಒಳ್ಳೆಯ ಪರಿಶ್ರಮದ ಫಲ ಅದು. ಕೆಟಿಎಂ ದಯವಿಟ್ಟು ನೋಡಿ, ಪಕ್ಕ ಎಂಜಾಯ್ ಮಾಡ್ತೀರಾ, ಇಷ್ಟ ಆಗುತ್ತೆ. ಕಲಾವಿದರಿಗೆ ಹೊಸ ತಂಡಕ್ಕೆ ಧೈರ್ಯ ಸಿಗುವುದು ಜನ ತಿಳಿದು ಬಂದಾಗ. ಬರೀ ಒಂದು ಸಿನಿಮಾದ ಇದಂತಲ್ಲ, ಯಾಕಂದ್ರೆ ಈ ವಾರ ಸಾಲು ಸಾಲಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಒಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು ಸಿನಿಮಾ ಮೀಡಿಯಾ ಮಧ್ಯೆ ಸಿನಿಮಾ ಗೆಲ್ತು ಅಂತಂದ್ರೆ ನಾಳೆ ದಿನ ಮತ್ತೆ ಹೊಸ ಕಲಾವಿದನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತದೆ. ಇಲ್ಲ ಅಂತಂದ್ರೆ ಮತ್ತೆ ಅದೇ ಅಂಜಿಕೆ ಸ್ಟಾರ್ಗಳ ಮೂಲೆ ಹೋಗ್ಬೇಕಾಗುತ್ತೆ. ನಿರ್ಮಾಪಕರೆಲ್ಲ ಕಳ್ಕೊತೀವಿ, ಸಿನಿಮಾಗಳು ಕಮ್ಮಿ ಆಗುತ್ತೆ, ಕ್ವಾಲಿಟಿ ಆಫ್ ಸಿನಿಮಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇವತ್ತು ಸಹಕರಿಸಿದ್ರೆ ಮುಂದಿದ್ರು ಇನ್ನೂ ಬೇರೆ ಬೇರೆ ತರದ ಸಿನಿಮಾ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.